ಯಾತ್ರೆಯಲ್ಲಿ ಯಡಿಯೂರಪ್ಪನವರಿಗೆ ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಹಾವೇರಿಯ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಿತು. ಸಿದ್ದರಾಮಯ್ಯನವರು ಮತ್ತೆ ಇತರ ಕಾಂಗ್ರೆಸ್ ಮುಖಂಡರು ಕೂಡ ವಿರೋಧ ಪಕ್ಷಗಳ ಮೇಲೆ ಹರೆ ಹಾಯ್ದಿದ್ದಾರೆ. ಹೌದು, 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸೋದಾಗಿ ಅಬ್ಬರಿಸಿದ್ದಾರೆ ಸಿದ್ದರಾಮಯ್ಯನವರು. ಬಿಜೆಪಿ ಪರಿವರ್ತನಾ ಯಾತ್ರೆಯನ್ನ ತಮ್ಮದೇ ಸ್ಟೈಲ್ನಲ್ಲಿ ಗೇಲಿ ಮಾಡಿದ್ದಾರೆ. ಹಾಗೆ ಬಿಜೆಪಿ ಮಿಷನ್ 150 ಟುಸ್ ಮಾಡ್ತೀವಿ, ಟುಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಭಾಷಣದಲ್ಲಿ ವ್ಯಂಗ್ಯ, ಚುಚ್ಚುಮಾತು, ಗೇಲಿ ಹಾಗೆ ಕಾಂಗ್ರೆಸ್ ಸಾಧನೆಯ ಪಟ್ಟಿ ಎಲ್ಲವೂ ಇತ್ತು. ಇದೇ ಸಿದ್ದರಾಮಯ್ಯನವರ ಭಾಷಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಚಪ್ಪಾಳೆಯ ಸುರಿಮಳೆಯನ್ನೇ ಸುರಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಸ್ಆರ್ ಪಾಟೀಲ್ ಕೂಡ ನಾನೇನ್ ಕಮ್ಮಿ ಅನ್ನೋ ತರ ಬಿಜೆಪಿ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೊಗಳಿದ ಎಸ್ಆರ್ ಪಾಟೀಲ್ ಅವರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಭಾಷಣದಲ್ಲಿ ಏನೆಲ್ಲ ಇತ್ತು ಗೊತ್ತಾ? ಮೊದಲನೇದಾಗಿ ಮಹದಾಯಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಯಡಿಯೂರಪ್ಪನವರು ಮಹದಾಯಿ ವಿವಾದವನ್ನ ಕೇಂದ್ರ ಸರ್ಕಾರದ ಸಹಾಯದಿಂದ ಒಂದೇ ಒಂದು ತಿಂಗಳಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಚುನಾವಣೆ ಸಂದರ್ಭದಲ್ಲಿ ಇಂತಹ ಮಾತುಗಳು ತುಂಬಾನೇ ಕಾಮನ್. ಯಡಿಯೂರಪ್ಪನವರು ಮಾತಿಗೆ ತಕ್ಕ ಹಾಗೆ ಮಹದಾಯಿ ವಿವಾದವನ್ನ ಬಗೆಹರಿಸಲಿ ನೋಡೋಣ ಅಂತ ಬಿಎಸ್ವೈಗೆ ಸವಾಲ್ ಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿಯನ್ನ ಜನವರಿಯಲ್ಲೇ ರಿಲೀಸ್ ಮಾಡೋದಾಗಿ ಸಿದ್ದರಾಮಯ್ಯನವರು ಹೇಳಿದ್ರು. ಜೆಡಿಎಸ್ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಡಿಸೆಂಬರ್ 15 ರಿಲೀಸ್ ಮಾಡ್ತಾ ಇದೆ. ಬಿಜೆಪಿ ಫೆಬ್ರವರಿಯಲ್ಲಿ ರಿಲೀಸ್ ಮಾಡಲಿದೆ. ಇನ್ನು ಜಾತಿವಾರು ಸಮೀಕ್ಷೆ ಬಿಡುಗಡೆ ಆಗದಿರುವ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಜಾತಿವಾರು ಸಮೀಕ್ಷೆ ಬಿಡುಗಡೆಯಾಗಲು ತಡವಾಗಿರೋದು ಸತ್ಯ. ಮೀಸಲಾತಿ ಹೆಚ್ಚು ಮಾಡೋಕೆ ಶಿಫಾರಸು ಮಾಡಿದ ಕಾರಣ ಆ ಕುರಿತು ಚರ್ಚೆಯನ್ನು ನಡೀತಾ ಇದೆ. ನಿರ್ಧಾರಕ್ಕೆ ಬಂದ ಮೇಲೆ ಸಮೀಕ್ಷೆ ಹೊರಬರುತ್ತೆ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಕಾಂಗ್ರೆಸ್ ಅನ್ನೋ ಒಂದು ಹೊಸ ಪಕ್ಷವನ್ನ ಕಟ್ತಾ ಇರೋ ಕೋಲಾರ ಶಾಸಕ ವರ್ತೂರು ಪ್ರಕಾಶ್ಗೂ ಕೂಡ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಹೊರ ಹೋಗಿ ಹೊಸ ಪಕ್ಷ ಕಟ್ಟದವ್ರೆ ಇನ್ನು ಏನು ಮಾಡೋಕಾಗಿಲ್ಲ. ವರ್ತೂರು ಪ್ರಕಾಶ್ ಕೂಡ ಕಡೆಗೆ ಏನು ಆಗದೆ ಉಳಿದ್ಬಿಡ್ತಾರೆ ಅಂತ ಹೇಳಿದ್ರು. ಇನ್ನು ಬ್ಯಾರಿಕೇಡ್ ಗುದ್ದಿ ದರ್ಪ ತೋರಿದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಪ್ರತಾಪ್ ಸಿಂಹ ಹಾಳಾಗಿ ಹೋಗಿದ್ದಾರೆ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಭಿವೃದ್ಧಿಯಿಂದ ಜನಗಳ ದೃಷ್ಟಿಯನ್ನ ಬೇರೆ ಕಡೆ ಅಟ್ರಾಕ್ಟ್ ಮಾಡೋಕೆ ಕೋಮುದಳ್ಳುರಿ ಹೊತ್ತಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಪ್ರತಾಪ್ ಸಿಂಹ ವಿರುದ್ಧ ಸಿದ್ದರಾಮಯ್ಯನವರು ಹರಿಹಾಯ್ದಿದ್ದಾರೆ. ಒಟ್ಟಿನಲ್ಲಿ ಹಾವೇರಿಯಲ್ಲಿ ನಡೆದ ಕಾಂಗ್ರೆಸ್ನ ಬೃಹತ್ ಸಮಾವೇಶದಲ್ಲಿ ಯಾವುದೇ ಒಂದು ಬಿಜೆಪಿ ನಾಯಕನನ್ನು ಸಿದ್ದರಾಮಯ್ಯನವರು ಬಿಡಲಿಲ್ಲ. ಪ್ರತಿಯೊಬ್ಬರನ್ನು ತರಾಟೆಗೆ ತಗೊಂಡಿದ್ದಾರೆ. ಸೊ ಇದೀಗ ಯಡಿಯೂರಪ್ಪನವರಿಗೂ ಕೂಡ ಸವಾಲ್ ಹಾಕಿದ್ದಾರೆ ಮಹದಾಯಿ ವಿಚಾರವಾಗಿ. ಸೊ ಕಾದ್ ನೋಡೋಣ ಯಡಿಯೂರಪ್ಪನವರು ಈ ಸವಾಲನ್ನ ಸ್ವೀಕರಿಸ್ತಾರಾ ಅಥವಾ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ.